ಯಾಕಮ್ಮ ನನ್ ಎರಡೆಲ್ಲ ಒಟ್ಟಿಗೆ ಹಾಕಿರೋದು? ಮಧ್ಯಾಹ್ನದ ರಾತ್ರಿ ಊಟ ಒಟ್ಟಿಗೆ ಹಾಕಕ? ಒಟ್ಟಿಗೆ ಹಾಕಿದ್ರು ತಿನ್ಬಿಡ ಭೂಪಾನೆ ನೀನು. ಒಂದಿಗೆ ಗೊತ್ತಿಲ್ಲ, ಒಂದಿಗೆ ಗೊತ್ತಿಲ್ಲ. ನಿನ್ ಹೊಟ್ಟೆ ಅಳತೆ ನೋಡಿ ನಾನೇ ಬಡಿಸ್ಬೇಕು. ಮಜ್ಜಿಗೆಯನ್ನ ಹಾಕೋ ಸ್ವಲ್ಪ ತಡ ಆದ್ರೆ ಆ ಪಕ್ಷ ತಗೊಂಡು ಎದ್ದೇ ಬಿಡ್ತೀಯ? ಇನ್ನೊಂದೆಲೆ ಸೀತಾಗೆ, ಇವತ್ ಭೀಮ್ ಅಮಾವಾಸ್ಯ ಅಲ್ವಾ, ಮುಂದೆ ಗಂಡ ಹೆಂಡತಿ ಆಗೋದ್ನ ಇವತ್ತೇ ನೋಡೋ ಆಸೆ ಆಯ್ತು, ಅದಕ್ಕೆ ಒಟ್ಟಿಗೆ ಹಾಕಿದೆ. ಆ ನಿನ್ನ ಆಸೆಗೆ ಇವತ್ತೇ ಎಳ್ಳುನೀರು ಬಿಟ್ಬಿಡು. ಅವಳ ಜೊತೆ ಮದ್ವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅವಳು ಪೂರ್ವ ಆದ್ರೆ ನಾನು ಪಶ್ಚಿಮ, ಅವಳು ದಕ್ಷಿಣ ಆದ್ರೆ ನಾನು ಉತ್ತರ. ನೀನ್ ಉತ್ತರ ಅಲ್ಲ, ಉತ್ತರ ಕುಮಾರ. ನಿನ್ ಪೌರುಷ ಏನಿದ್ರು ಅಮ್ಮ ಮತ್ತೆ ಬಡಪಾಯಿ ಹುಡುಗಿ ಮುಂದೆ, ಉತ್ತರನ್ ಪೌರುಷ ಒಲೆ ಮುಂದೆ, ನಿನ್ ಪೌರುಷ ಎಲೆ ಮುಂದೆ. ಮೂರ್ ಕಾಸಿನ ಪ್ರಯೋಜನ ಇಲ್ಲ. ಸೋಮ್ಯರಿ ತರ ಯಾವಾಗ್ಲೂ ಹಾಳು ಪುಸ್ತಕ ಇಟ್ಕೊಂಡು ಕಾಲ ಕಳಿತೀಯ. ಗದ್ದೆ ಮಾಡೋ ಅಂದ್ರೆ ಗುದ್ಲಿಕ್ಕೆ ಬರ್ತೀಯ. ಅಂಗಿ ಪಂಗಿ ಹಾಕೋ ಅಂದ್ರೆ ಬಂಗಿ ಮೀನಿ ತರ ಮುಖ ಮಾಡ್ತೀಯ. ಏನಿನ್ ಮುಖಕ್ಕೆ ರೀತಿ ಹುಡುಗಿ ಸಾಕಾಗಲ್ವಾ? ಹಬ್ಬದಿನ ನನ್ ಕೈ ಬೈಸ್ಕೋಬೇಡ, ಸುಮ್ಮನ್ ತಿನ್ ಹೋಗು. ಬಾ ಮಗಳೆ, ನಾನು ನೀನು ಆಮೇಲೆ ಒಟ್ಟಿಗೆ ಊಟ ಮಾಡೋಣ. ನಿನಗೇನ್ ಮಗಳೇ, ಒಳ್ಳೆ ರತಿ ತರ ಇದೀಯಾ? ನಿನ್ನ ಯಾರು ರಾಜ್ಕುಮಾರ್ನೇ ಬರ್ಸ್ಕೊಂಡು ಹೋಗ್ತಾನೆ, ಕೈ ತೊಳ್ಕೊಂಡು ಮುಟ್ಬೇಕು ನಿನ್ನ. ಕೆಲವ್ರು ಕೋತಿ ತರ ಇದ್ರು, ರತಿ ಅಂತ ಹುಡುಗಿಯರೇ ಬೇಕವ್ರಿಗೆ. ಓ ಕರ್ಮ ಕರ್ಮ, ಏನ್ ಕೇಳ್ ಬಂತೋ ನಿಂಗೆ ಬಾಳ ಎಲೆ ತಿನ್ನೋಕೆ? ಆಹಾರ ಪುಸ್ತಕ ಕೊಡ ಇಲ್ಲಿ. ಹೊರದ ಒಲೆ ಬೆಂಕಿ ಹಾಕಿ ತಣ್ಣಗ್ ಸ್ನಾನ ಮಾಡ್ತೀನಿ. ಪುಸ್ತಕ ಓದೋ ಹುಚ್ಚಲ್ಲಿ ಏನ್ ತಿಂತಾ ಇದ್ದೀನಿ ಅನ್ನೋ ಜ್ಞಾನನೂ ಇಲ್ಲ ನಿಂಗೆ. ಅತ್ತೆ, ರಾಮು ವಿಳ್ಳೆದೆಲೆ ಮಾತ್ರ ತಿಂತಾನೆ ಅಂತಿದ್ದೆ, ಬಾಳೆ ಎಲೆನೂ ತಿಂತಾನೆ. ಪುಸ್ತಕ ಒಂದ್ ಕೈಲಿ ಇದ್ರೆ ಬಾಳೆ ಎಲೆ ಅಲ್ಲ, ಹುಲ್ಲು ಹಾಕಿದ್ರು ತಿಂತಾನೆ. ಯಾವತ್ತು ಎಲೆ ಎತ್ತದಿದ್ದವನು ಇವತ್ತೇ ನೀನ್ ಎಲೆ ಎತ್ತೋದು? ನನ್ ಎಂಜಲೇನ ಇಲ್ಲೇ ಬಿಟ್ರೆ ರಾಮಾಚಾರಿ ಚಿತ್ರದಲ್ಲಿ ಹೀರೋಯಿನ್ ತನ್ ಗಂಡನ ಎಂಜಲಲ್ಲಿ ನಕ್ಲಿಲ್ವಾ? ಅದೇ ರೀತಿ ಸೀತಾ ನನ್ ಎಂಜಲಲ್ಲಿ ಊಟ ಮಾಡಿ ನಿನ್ ಎಂಜಲಲ್ಲಿ ಊಟ ಮಾಡಿದೀನಿ, ನೀನೇ ನನ್ ಗಂಡ ಅಂದ್ಬಿಡ್ತಾಳೆ. ನಿನ್ ಎಂಜಲೆಯಲ್ಲಿ ತಿನ್ನೋ ಕವಳಿಗೇನ್ ಗ್ರಹಚಾರ ಬಿದ್ದಿಲ್ಲ. ನೀನೇನ್ ಅನ್ಕೋಬೇಡ ಸೀತಾ, ಎಂದಿದ್ರು ನೀನೇನ್ ಅನ್ಸೋಸೆ. ಬಾ, ನಾವಿಬ್ರು ಊಟ ಮಾಡೋಣ.